ಎಸ್ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರ ಬಿ ಜೆ ಪಿಯ ಎನ್ ವೈ ಗೋಪಾಲಕೃಷ್ಣ ಅಲ್ಲಿ ಎಮ್ ಎಲ್ ಎರಡು ಸಾವಿರದ ಹದಿನೆಂಟರಲ್ಲಿ ಗೆದ್ದಿದ್ರು ಅವರು ಸೊ ಈಗಲೂ ಕೂಡ ಅವ್ರಿಗೆ ಟಿಕೆಟ್ ಕನ್ಫರ್ಮ್ ಆಗುತ್ತೆ ಸಿಟ್ಟಿಂಗ್ ಎಮ್ ಎಲ್ ಎ ಆಗಿರೋದ್ರಿಂದ ಗೋಪಾಲಕೃಷ್ಣ ಅವರಿಗೆ ಟಿಕೆಟ್ ಸಿಗುತ್ತೆ ಆದರೆ ಒಳ್ಳೆ ಕೆಲಸಗಾರ ಅನ್ನೋ ಒಂದು ಹೆಸರಿದೆ ಆದರೂ ಕೂಡ ಜನರ ಜೊತೆ ಅಷ್ಟು ಆತ್ಮೀಯವಾಗಿ ಬೆರೆಯಲ್ಲ ಅನ್ನೋ ಒಂದು ಅಪವಾದ ಅವ್ರಿಗಿದೆ ಕೆಲಸ ಮಾಡಿದ್ರು ಕೂಡ ಜನರ ಜೊತೆ ಆತ್ಮೀಯವಾಗಿಲ್ಲ ಅಂದರೆ ಜನರಿಗೆ ಎಲ್ಲ ರೀತಿ ಇರಿಸು ಮುಡಿಸು ಬೇಸರ ಆಗಬಹುದು ಅನ್ನೋ ಒಂದು ನಂಬಿಕೆ ಚರ್ಚೆ ಆಗ್ತಾ ಇದೆ ಏನೋ ಗೋಪಾಲ ಕೃಷ್ಣ ಅವ್ರ ಮೇಲೆ ಕೆಲಸ ಮಾಡ್ತಾರವಾ ಬಟ್ ಜನರ ಜೊತೆ ಚೆನ್ನಾಗಿಲ್ಲ ಯಾಕೋ ಆ ಮನುಷ್ಯ ಅನ್ನೋ ತರ ಮಾತುಗಳು ಬರ್ತಿದ್ದಾವೆ ಇನ್ನು ಕಾಂಗ್ರೆಸ್ ಇಂದ ಗುಜ್ಜಾಲ್ ಲೋಕೇಶ್ ನಾಯ್ಕ್ ಡಾಕ್ಟರ್ ಶ್ರೀನಿವಾಸ್ ಹೀಗೆ ಆಸ್ಪಿರಂಟ್ಸ್ ಜಾಸ್ತಿ ಜನ ಇದ್ದಾರೆ ಸದ್ಯಕ್ಕೆ ಬಿ ಕೂಡ್ಲಿಗಿಯಲ್ಲಿ ಪಿಯಿಂದ ಗೋಪಾಲ್ ಕೃಷ್ಣ ಕಾಂಗ್ರೆಸ್ ಇಂದ ಗುಜ್ಜಾಲ್ ಲೋಕೇಶ್ ನಾಯ್ಕ್ ಡಾಕ್ಟರ್ ಶ್ರೀನಿವಾಸ್ ಹೀಗೆ ಆಸ್ಪಿರಂಟ್ಸ್ ಜಾಸ್ತಿ ಇದ್ದಾರೆ ಸೊ ಈ ಒಂದು ಟ್ರೆಂಡನ್ನು ಗಮನಿಸಿದ್ರೆ ನಾವು ಸದ್ಯಕ್ಕೆ ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ಬಿಜೆಪಿಯ ಗೋಪಾಲ್ ಕೃಷ್ಣ ಅವರು ಮುನ್ನಡೆಯನ್ನ ಸಾರಿಸಿದ್ದಾರೆ ಕೆಲಸಗಾರ ಹೌದು ಇನ್ನು ಸ್ವಲ್ಪ ಜನರ ಜೊತೆ ಆತ್ಮೀಯ ಬೆರ ಬೆರೆತರೆ ಇನ್ನೂ ಸ್ವಲ್ಪ ಜಾಸ್ತಿ ತಗೊಂಬಹುದು ಅನ್ನೋ ಒಂದು ಚರ್ಚೆ ಆಗ್ತಿದೆ ಸದ್ಯಕ್ಕೆ ಈ ಕ್ಷಣಕ್ಕೆ ಕೂಡ್ಲಿಗಿ ಕರ್ನಾಟಕ ಟಿವಿಯ ಡಿಸೆಂಬರ್ ಸರ್ವೆಯಲ್ಲಿ ಬಿಜೆಪಿಯ ಎನ್ ವೈ ಗೋಪಾಲ್ ಕೃಷ್ಣ ಮುನ್ನಡೆಯನ್ನ ಸಾರಿಸಿದ್ದಾರೆ ಸೊ ಕೂಡ್ಲಿಗೆ ಗೋಪಾಲ್ ಆಗ್ಲೇ ಎರಡು ಬಾರಿ ನಾಗೇಂದ್ರ ಶಾಸಕರಾಗಿದ್ರು ಒಂದ್ಸರಿ ಬಿಜೆಪಿಯಿಂದ ಒಂದ್ಸಲ ಇಂಡಿಪೆಂಡೆಂಟ್ ಗೋಪಾಲಕೃಷ್ಣ ಅವರು ಇಲ್ಲಿ ಶಾಸಕರು ಗೆದ್ದಿದ್ದಾರೆ ಅಹ್ ಕೆಲಸಗಾರ ಜನರ ಜೊತೆ ಆತ್ಮೀಯತೆ ಇಲ್ಲ ಒಂದಿದೆ ಬಟ್ ನೀರಾವರಿ ಯೋಜನೆಗಳನ್ನ ಜಾರಿ ಮಾಡಿ ಕೂಡ್ಲಿಗಿಯಲ್ಲಿ ಒಂದ್ ರೀತಿ ತನ್ನ ಬ್ರ್ಯಾಂಡ್ ಸೆಟ್ ಮಾಡ್ಕೊಂಡವ್ರೆ ಇಲ್ಲಿ ಕಾಂಗ್ರೆಸ್ ಇಂದ ರಘುಗುಜಾಲ್ ಲೋಕೇಶ್ ನಾಯಕ್ ಡಾಕ್ಟರ್ ಶ್ರೀನಿವಾಸ್ ಬೊಮ್ಮನವ್ರ ಮಗ ಬೊಮ್ಮ ಕಳೆದ ರನ್ರಪ್ ಆಗಿದ್ರು ಇಲ್ಲಿ ಕೂಡ್ಲಿಗಿಲ್ಲಿ ಜೆಡಿಎಸ್ ಮಾಡಿ ರನ್ರಪ್ ಆಗಿದ್ರು ಅವ್ರ ಮಗ ಬೊಮ್ಮ ಡಾಕ್ಟರ್ ಶ್ರೀನಿವಾಸ್ ಕೂಡ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಇಲ್ಲಿ ಕಾಂಗ್ರೆಸ್ ಇಂದ ಯಾರೇ ನಿಂತರು ಗೋಪಾಲ್ ಕೃಷ್ಣ ಬಿಜೆಪಿ ಗೋಪಾಲ್ ಕೃಷ್ಣ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಯಾಕೆಂದ್ರೆ ಕೆಲಸ ಒಂದು ಎರಡ್ ಸಾವಿರ ಕೋಟಿ ಜಾಸ್ತಿ ಅನ್ನೋದನ್ನು ವರ್ತುಪಡಿಸಿದ್ರೆ ಅದ್ಭುತವಾಗಿ ಕೆಲಸ ಮಾಡಿದರೆ ಎನ್ ವೈ ಗೋಪಾಲಕೃಷ್ಣ ಅನ್ನುವ ಮಾತಿದೆ ಸೊ ಹಾಗಾಗಿ ಕೂಡ್ಲಿಗೆಯಲ್ಲಿ ಕಮಲ ಪಕ್ಷದ ಎನ್ ವೈ ಗೋಪಾಲಕೃಷ್ಣ ಮುನ್ನಡೆಯನ್ನ ಕಾಯಿಸಿದರೆ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಇಟ್ಟು ಕೊಟ್ಟರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ